ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಲೆನಾಡಿನ ಹೆಬ್ಬಾಗಿಲಾದಂತಹ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಳ್ಕಿ ಗ್ರಾಮ ಪಂಚಾಯಿತಿಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು. ಇವರು ಸುಮಾರು ಒಂದು 10 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು. ದಿನಾಂಕ 22/12/2020 ನಡೆದಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಯಭೇರಿಯನ್ನು ಸಾಧಿಸಿರುವಂಥವರು ಹಾಗೂ ಭವಿಷ್ಯದಲ್ಲಿ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿ ಕೂಡ ಆದಂತ ಮಾನ್ಯ ಶ್ರೀ ಮೊಹಮ್ಮದ್ ಶಬ್ಬೀರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಶಬ್ಬೀರ್ ಅವರೇ ನಮಸ್ತೆ. ಓಕೆ, ಮೊಟ್ಟ ಮೊದಲನೇದಾಗಿ ತಾವು ತಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ. ತಾವು ಯಾರು, ಏನು ಎನ್ನಕ್ಕಂಥದ್ದು, ಹೆಸರು ಸಮೇತ? ಮೊಹಮ್ಮದ್ ಶಬ್ಬೀರ್, ಹೊಳೆರೇಳಿಕೆರೆ, ಮುದ್ರಾಜಿ ತಾಲೂಕು, ತುಂಬಾ ದೃಷ್ಟಿ. ತಂದೆ ಹೆಸರು ಮದರ್ಸಾ. ಎಷ್ಟು ವರ್ಷಗಳಿಂದ ತಾವು ಈ ಒಂದು ಹೊಳೆ ನೇರ ಕೆರೆಯಲ್ಲಿ ವಾಸವಾಗಿದ್ದೀರಾ? ನಾವು ಬೆಚ್ಚಿಗೆ ಹುಟ್ಟಿದ್ದೆ ಈ ಊರಾಗೆ. ಓಕೆ, ತಮ್ಮ ಬಾಲ್ಯದೆಲ್ಲ ಎಲ್ಲ ಇಲ್ಲೇ ಕಳೆದಿದ್ದೀರಾ? ಎಲ್ಲ ಇಲ್ಲೇ ಕಳೆದ. ಈಗ ತಾವು ಸಮಾಜ ಸೇವೆಗಳು ತೊಡ್ಕೊಂಡಿರೋದು ಸುಮಾರು ಒಂದು 10 ವರ್ಷದಿಂದ ಒಂದು ಮಾಹಿತಿ ಇದೆ, ಹೌದಾ? ಹೌದು ಸರ್. ಈ 10 ವರ್ಷದಲ್ಲಿ ಸಮಾಜ ಸೇವೆ ಏನೇನು ತಾವು ಮಾಡಿದಿರೋ, ಯಾವ ರೀತಿ ಸಮಾಜ ಸೇವೆ ತಾವು ಮಾಡಿದ್ರಿ? ಊರು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಟ್ಯಾಂಕಿ ಮಾಡಿದ್ವಿ, ಒಂದು ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ವಿ, ಬೇರೆ ಕಡೆ ಸಣ್ಣ ಟ್ಯಾಂಕ್ಗಳು ಮಾಡಿದ್ವಿ, ರೋಡ್ಗಳು ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕನ್ಸಿನಸ್ ರೋಡ್ಗಳಾಗೆ ಈ ಬಾಕ್ಸ್ ಸಿಲಿಂಡಿಗಳು ಮಾಡಿದ್ದೀವಿ, ಇವೆಲ್ಲ ಅನುಕೂಲ ಮಾಡಿದ್ದೀವಿ. ಅದೆಲ್ಲ ನೀವು ಸ್ವಯಂ ಪ್ರೇರಿತವಾಗಿ ತಾವು ಮಾಡಿದ್ದೀರಾ, ಏನು ಉದ್ದೇಶ ಇಲ್ಲದೆ? ಇಲ್ಲ, ಏನು ಉದ್ದೇಶ ಇದ್ದಿದ್ದಿಲ್ಲ, ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಓಕೆ, ಈ ಸತಿ ದಿನಾಂಕ 22/12/2020 ಚುನಾವಣೆ ದಿನ ಆಯ್ತು ನಿಮ್ದು ಗ್ರಾಮ ಪಂಚಾಯತ್, ಹೌದಾ? ಅದನ್ನ ತಾವು ಜಯ ಬೇರಿ ಗೆಲ್ಸಿದ್ದೀರಾ? ಗೆದ್ದಿದ್ದೀವಿ ಸರ್. ಎಷ್ಟು ಮತಗಳಿಂದ ಗೆದ್ದಿದ್ದೀರಾ ತಾವು? 264 ಮತದಿಂದ ಗೆದ್ದಿದ್ದೀವಿ ಸರ್. ಟೋಟಲಿ ಎಷ್ಟು ಮತಗಳಿವೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ 500 ಚಿಲ್ಲರೆ ಮತ ಇದಾವೆ, ಅದ್ರಾಗೆ 498 ರನ್ನಿಂಗ್ ನಡೆದಿದ್ದಾವೆ ಒಟ್ಟು. ಆ ಮತದೊಳಗೆ 264 ಗೆದ್ದಿದ್ದೀನಿ. ಏನ್ ಯೋಚನೆ ಮಾಡಿಕೊಂಡು ತಾವು ಗ್ರಾಮ ಪಂಚಾಯತಿ ಚುನಾವಣೆ ಎದುರಿಸಿದೀರಾ ಶಬ್ಬೀರ್ ಅವರೇ? ಊರು ಇಂಪ್ರೂವ್ಮೆಂಟ್ ಮಾಡಬೇಕು, ಊರಿಂದ ಒಳ್ಳೆತನ ಮಾಡಿ ಒಂದು ಒಳ್ಳೆತನ ಮಾಡ್ಕೊಳ್ಳೋಣ, ಊರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀವಿ. ಈಗ ತಾವು ಗೆದ್ದಾಯ್ತು, ಸದಸ್ಯರಾಗಾಯ್ತು, ಗ್ರಾಮ ಪಂಚಾಯತಿಗೆ ಹೆಜ್ಜೆ ತಾವು ಇಷ್ಟ ಆಯ್ತು. ಈಗ ಮುಂದೆ ಆಲೋಚನೆಗಳು, ಮೊಟ್ಟ ಮೊದಲನೇ ಆದ್ಯತೆ ತಮ್ಮ ಒಂದು ವಾರ್ಡಿನ ಪ್ರತಿ ಏನಿದೆ ತಮ್ಮದು? ಸರ್, ನಮ್ಮ ಊರಾಗೆ ರೋಡ್ಗಳಿಲ್ಲ, ಆಮೇಲೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ಲ. ಕೆಲವು ಮನೆಗಳು ಕೆಸರು ಗದ್ದೆ ಒಳಗೆ ಬಾವಿ ತೋಡ್ಕೊಂಡು ನೀರು ಕುಡಿತಾವ್ರೆ, ಅಲ್ಲಿ ಮುಂಟನೂ ನಮ್ಮ ಊರಾಗೆ ಪ್ರಾಬ್ಲಮ್ ಇದ್ದಾವೆ. ಅದೆಲ್ಲ ಸಾಲ್ವ್ ಮಾಡಿ ಒಳ್ಳೇದಾಗಲಿ ಊರಿಗೆ ಅಂತ ಹೇಳ್ಬಿಟ್ಟು ನಾವು ಮುಂದೆ ಇದರಿಂದ ಅವ್ರ ಗಮನಕ್ಕೆ ಕಳಿಸಿ ನಾವು ಒಳ್ಳೇದು ಮಾಡ್ಕೊಳ್ಳೋಣ ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀವಿ ಸರ್. ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಶಾಲೆಗಳು ಎಷ್ಟಿದ್ದಾವೆ? ಶಾಲೆ ಒಂದಿದೆ ಸರ್. ಆ ಶಾಲೆ ಅಭಿವೃದ್ಧಿ ಆಗಿದೆಯಾ ಶಬ್ಬೀರ್ ಅವರೇ? ಅಭಿವೃದ್ಧಿ ಆಗಿದೆ, ಇನ್ನೂ ಆಗದಿದೆ ಸರ್. ಅದೇ, ಅದ್ರ ಬಗ್ಗೆ ಏನಾದರೂ ತಲೆ ಕೆಡ್ಸ್ಕೊತಾ ಇದ್ದೀರಾ ತಾವು? ಮೊದಲೇ ನಾನು ಇದಕ್ಕಿಂತ ಮುಂಚೆ ಒಂದು 7 ವರ್ಷ ಅಧ್ಯಕ್ಷನ ತಗೊಂಡು ಶಾಲೆದು ಕೊಠಡಿಗಳು 4 ಕೊಠಡಿಗಳು ಕಟ್ಸಿದೀವಿ, ಬಿಲ್ಡಿಂಗ್
ಆಮೇಲೆ ಶೌಚಾಲಯ ಕಟ್ಟಿಸಿದ್ವಿ, ಆಮೇಲೆ ಸ್ವಲ್ಪ ಕಾಂಪೌಂಡ್ ಮಾಡಿದ್ವಿ, ಅವೆಲ್ಲ ಮೊದಲೇ ಮಾಡಿದ್ವಿ. ಈಗ ಮಕ್ಕಳು ಇಲ್ದಲೆ, ಸಣ್ಣ ಮಕ್ಕಳು ಇಲ್ದಲೆ ಬೇರೆಯವ್ರು ಬಿಟ್ಕೊಟ್ಟು ಅಲ್ಲಿಂದ ಬಂದು ಊರಿಂದ ಸಮಸ್ಯೆ ಮಾಡಬೇಕು, ಒಳ್ಳೇದು ಮರ್ತಾನ ಮಾಡಬೇಕು ಅಂತ ಹೇಳಿ ಈ ಕಡೆ ಬಂದು ಈ ಥರ ಊರು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ವಿ ಸರ್. ಈ ತಮ್ಮ ಒಂದು ಗ್ರಾಮದಲ್ಲಿ ಶೌಚಾಲಯಗಳು ಪೂರ್ತಿ ಮನೆಗಳಲ್ಲಿ ಇದಾವ ಇದಾವ ಸರ್, ಬಿಲ್ಡಿಂಗ್ಗಳು ಇದಾವೆ. ಅದ್ರ ಬಗ್ಗೆ ಏನಾದರೂ ಅಲ್ಲ, ಶೌಚಾಲಯ ಅಂದ್ರೆ ಟಾಯ್ಲೆಟ್ಗಳು, ಟಾಯ್ಲೆಟ್ಗಳು ಎಲ್ಲ ಮನೆಗಳಲ್ಲಿ ಇದಾವ? ನಮ್ಮೂರಾಗಿ ಕೆಲವು ಮನೆಗಳಿಗಿಲ್ಲ ಸರ್, ಮನೆಗಳಿಗಿಲ್ಲ, ಕೆಲವು ಮನೆಗಳಿಗಿಲ್ಲ. ಈಗ ಶೌಚಾಲಯ ಮುಕ್ತ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಸೊ ಅದರ ಪ್ರತಿ ತಾವು ಮನೆ ಮನೆಗೆ ಭೇಟಿ ನೀಡ್ಬಿಟ್ಟು ಈ ಶೌಚಾಲಯಗಳ ಬಗ್ಗೆ ನಿರ್ಮಾಣ ಮಾಡಲು ಏನಾದ್ರೂ ಒಂದು ಇಚ್ಛೆ ವ್ಯಕ್ತಪಡಿಸಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಇದ್ದೀನಿ ಸರ್. ಯಾವ ಮನೆಗಳಾಗಿಲ್ಲ, ಎಲ್ಲ ವಿಚಾರಣೆ ಮಾಡ್ಕೊಂಡು ಕೇಳ್ಕೊಂಡು ಎಷ್ಟು ಶೌಚಾಲಯ ಬೇಕು ನಮಗೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ಹಾಕೊಂಡು ಮಂಡಳಿಗೆ ಹೋಗಿ ವಿಡಿಯೋ ಗಮನಕ್ಕೆ ಹಾಕ್ಬೇಕಂತ ಇದ್ದೀನಿ ಸರ್. ಸ್ವಚ್ಛತೆ ಯಾವ ತರ ಇದೆ ತಮ್ಮ ಒಂದು ಗ್ರಾಮದಲ್ಲಿ, ಅದನ್ನು ಅದು ಸರಿಪಡಿಸಕ್ಕೆ ತಮ್ಮ ಕಡೆಯಿಂದ ಏನ್ ಪ್ರಯತ್ನ ಆಗ್ತಾ ಇದೆ? ಶೌಚಾಲಯ ಸರಿಪಡಿಸಕ್ಕೆ ಪ್ರಯತ್ನ ಮಾಡ್ತಿದೀವಿ ಸರ್. ಸ್ವಚ್ಛತೆ ಕ್ಲೀನ್ಲಿನೆಸ್ ಕ್ಲೀನ್ಲಿನೆಸ್ ಮಾಡಕ್ಕೆ ಅದೆಲ್ಲ ಮಾಡಿದೀವಿ. ಬೆಳಕಿಗೆ ನಮ್ಮಿಂದ ಒಂದು ಲಾರಿನೂ ಕಳಿಸ್ತಾರೆ, ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಸರ್ಕಾರದಿಂದ ಒಂದು ಗಾಡಿ ಕೊಟ್ಟಿದ್ದಾರೆ. ಅವೆಲ್ಲ ಶೌಚಾಲಯ ಇದರಿಂದ ಇದು ಊರಿನ ಇದು ಗಲೀಜಿರೋದು ಒಳ್ಳೇದು ಮಾಡೋಕ್ಕೆ ಒಂದು ಇಂಪ್ರೂವ್ಮೆಂಟ್ ಮಾಡಾಗಿ ಈಗ ಒಂದು ಅಲ್ಲಿ ಈಗ ರನ್ನಿಂಗ್ನಾಗೆ ಒಂದು ಅಲ್ಲಿಂದ ಮಂಡಳಿಯಿಂದ ಒಂದು ಗಾಡಿ ಕಳಿಸ್ತಿದ್ದಾರೆ. ತಮ್ಮ ತಾಲೂಕಿನ ಶಾಸಕರಾದಂತಹ ಬಿ ಕೆ ಸಂಗಮೇಶ್ ಅವರು ಅವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಏನು ಮನವಿಯನ್ನು ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ ಸರ್? ಅವರು ನಮ್ಮೂರಿಗೆ ನಾವು ನೋಡಿದಂಗೆ 10 ವರ್ಷದಿಂದ ನಾನು ನಮ್ಮೂರಿಗೆ ಒಳ್ಳೆ ಸ್ಥಾನ ಮಾಡ್ಕೊಂಬಂದಿದ್ದಾರೆ. ದಯವಿಟ್ಟು ಅವ್ರಿಗಿಂತ ನಾವು ಹತ್ರ ಇದ್ದೀವಿ, ನಮ್ಮಿಂದ ಅವರಿಂದ ನಮಗೆ ಬಲ ಸಿಕ್ತಿದೆ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿನಾಗ ಇಟ್ಕೊಂಡು ನಾವು ಅವ್ರ ಜೊತೆಯೊಳಗೆ ಇದ್ದು ಒಂದು ಒಳ್ಳೆತನ ಮಾಡಿಸ್ಕೊಳ್ಳೋಣ ಊರಾಗೆ ಅಂತ ಹೇಳ್ಬಿಟ್ಟು ಮನಸ್ಸಿನಾಗಿದೆ ಸರ್. ಶಬೀರ್ ಅವರೇ, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂತಹ ನಾಯಕರಿಗೆ ತಮ್ಮ ಒಂದು ಈ ಹೊಳೆ ನೆರಳ್ಕೆರೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ, ಬಿಳ್ಕಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆ ಏನಿದೆ ಅನ್ನಕ್ಕಂಥದ್ದು ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಊರಿಂದು ಸಮಸ್ಯೆ ಇರೋದು ನಮ್ಮ ನೆಲಗಡೆ ಅಧಿಕಾರಿಗೆ ಅಂದರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ. ನಮಗೆ ಭಾಳ ಇದರಿಂದ ನಮ್ಮ ಊರಿಗೆ ಏನು ಹಾಕ ಕಷ್ಟಗಳು ಆಗ್ತದಾವೆ ಅವು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಸಿದ್ದರಾಮಯ್ಯ ಅವರು ಅಂತ. ಮುಖ್ಯವಾಗಿ ಏನು ಸಮಸ್ಯೆಗಳು ಈಗ? ರೋಡಿಂದು, ಚರಂಡಿಗಳು, ಆಮೇಲೆ ನೀರಿಗೆ ಕುಡಿಯೋ ನೀರು, ಕೆಸರು ಗದ್ದೆಗಳಾಗೆ ಗುಂಡಿ ಹೊಡ್ಕೊಂಡು ನೀರು ಕುಡಿಯೋವಂಥದ್ದು ನಮ್ಮೂರಾಗಿ ಇನ್ನೂವರೆಗೂ ಮಾಡ್ತಾಯಿದ್ದಾರೆ. ಹಳೆ ಕಾಲದಾಗ ಮಾಡೋವಂಥ ಗುಂಡಿಗಳು ಇವತ್ತು ನಡೀತಿದೆ, ಕುಡಿಯೋಕೆ ನೀರಿಲ್ಲ ಒಂದು ಏರಿಯಾದಲ್ಲಿ, ಒಳ ನೆಲಕೆರೆ ಗ್ರಾಮದಲ್ಲಿ. ಶಬೀರ್ ಅವರು, ಈ ಸಮಸ್ಯೆ ನಾನು ಹೆಚ್ಚು ಕಡಿಮೆ ಒಂದು 15-20 ವರ್ಷದಿಂದ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಹೌದು ಸರ್, ಹೌದು ಸರ್. ಅದು ಸರಿಪಡಿಸಕ್ ಯಾಕೆ ಆಗ್ತಾ ಇಲ್ಲ? ಮಾಡ್ತಾ ಇಲ್ಲ ಸರ್, ಬಂದು ಗಮನಕ್ಕೆ ತಗೊಂತ ಇಲ್ಲ. ನಮ್ಮೂರಾಗೆ ನಮ್ಮೂರಾಗ ಯಾರು ಅಧಿಕಾರಿಗಳು ಬಂದು ಯಾವುದು ಗಮನಕ್ಕೆ ತಗೊಂತಾ ಇಲ್ಲ. ನಾವು 1-4 ಸಲ ಹೋಗಿ ಸಂಗಮೇಶ್ ಅವರಿಗೆ ಕೈ ಮುಗಿದು ಕೇಳ್ಕೊಂಡಿದ್ವಿ, ಬೋರಿನ ನೀರಿನ ಪ್ರಾಬ್ಲಮ್ಗಳಿದಾವೆ, ಸಮಸ್ಯೆ ಇದಾವೆ, ಕೆಲವು ಕಡೆ ನೀರು ಕುಡಿಯೋಕೆ ನೀರೇ ಇಲ್ಲ ನಮ್ಮ ಬೋರಿಂದು ಅಂತಗಳು, ಗುಂಡಿ ಬಸಿ ನೀರೊಳಗೆ ಗುಂಡಿ ತಕ್ಕೊಂಡು ನೀರು ಕುಡಿಯೋವಂಥ ಪೊಸಿಷನ್ ಒಳಗೆ ಇನ್ನೂ ಬಾಳ್ತಾರೆ ನಮ್ಮೂರಾಗೆ. ಬಂದು ನೀವು ಏನಿದ್ದು ಊರಿಂದು ಸಮಸ್ಯೆ ಏನಿದಾವೆ ನೋಡಿ, ನಮಗೊಂದು ಸರ್ಕಾರದಿಂದ ಆದೇಶ ಕೊಟ್ಟು ನಮ್ಮ ಒಳ್ಳೆತನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಕೇಳ್ಕೊಂಡಿದ್ದೀವಿ ನಾವು. ಓಕೆ, ಈಗ ಮುಖಂಡರ ಹತ್ರ ತಮ್ಮದೊಂದು ಮನವಿ ಏನಿದೆ ಅಂದ್ರೆ ತಮ್ಮ ಒಂದು ಹೊಳೆ ನೆರಳ್ಕೆರೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಎನ್ನಕ್ಕಂಥದ್ದು ಒಂದು ಮನವಿ ಮಾಡ್ತಾ ಇದ್ದೀರ ತಾವು? ಹೌದು ಸರ್ ಮಾಡ್ತೀವಿ. ಓಕೆ, ಈಗ ಸದಸ್ಯ ಚುನಾವಣೆ ಅಂತೂ ಮುಗಿದೋಗಿದೆ, ಈಗ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬಾಕಿ ಇದೆ. ಬಾಕಿ ಇದೆ. ಹೌದಾ? ಇದನ್ನು ಎಲ್ಲಾ ಸದಸ್ಯರುಗಳು ಒಂದು ವಿಶ್ವಾಸಕ್ಕೆ ತಗೋಬಿಟ್ಟು ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಕುಳಿಸ್ಬೇಕು ಎನ್ನಕ್ಕಂಥದ್ದೊಂದು ಚರ್ಚೆ ನಡೀತಾ ಇದೆ ಶಬೀರ್ ಅವರು. ಇದರ ಸಲುವಾಗಿ, ಈ ವಿಚಾರದ ಸಲುವಾಗಿ ತಾವು ನಮ್ಮ ಒಂದು ಮಾಧ್ಯಮದ ಮುಖಾಂತರ ಮುಖಂಡರಿಗೆ ತಮ್ಮ ಒಂದು ಅರ್ಹತೆ, ಅಧ್ಯಕ್ಷರಾಗಲು ಅರ್ಹತೆ ಇದೆಯಾ, ಮತ್ತೆ ಅಧ್ಯಕ್ಷರಾಗ್ಬಿಟ್ಟು ತಾವು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮ್ಮೂರಾಗೆ ಈ ಬಿಳ್ಕಿ ಗ್ರಾಮದ ಅಧ್ಯಕ್ಷ ಸ್ಥಾನ ತಗೊಂಡು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಮನಸ್ಸಿನಾಗಿದೆ. ಆ ಸಂಗಮೇಶ್ ಅವರಿಗೆ ಗಮನಕ್ಕೆ ಹಾಕಿದೀವಿ, ನಮ್ಮ ಕಡೆಯಿಂದ ಒಂದು ಇದು ಮಾಡಿ ಒಂದು ಅಧ್ಯಕ್ಷ ಸ್ಥಾನ ನಮಗೆ ಕೊಡಿಸ್ಲಿ, ನಾವು ಮುಂದೆ ಇರಿದಿ ಎಲ್ಲ ಹಳ್ಳಿಗಳಿಗೂ ಒಂದು ಒಳ್ಳೆ ಸ್ಥಾನ ಮಾಡಿಕೊಂಡು ಒಳ್ಳೇದು ಅನ್ನಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀವಿ. ಅದು ಮುನುಗಡೆ ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರಯತ್ನ ಮಾಡ್ತೀವಿ ಈ ಅಧಿಸ್ಥಾನ ಬಗ್ಗೆ. ಅವರು ಸ್ವಲ್ಪ ನಮಗೆ MLA ಅವರು ಸ್ವಲ್ಪ ನಮ್ಮ ಗಮನಕ್ಕೆ ಹಾಕೊಂಡು ನಮ್ಮ ಕಡೆದು ಒಂದು ಅಧಿಸ್ಥಾನ ಸೀಟ್ ಕೊಡಿಸ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊತಿದ್ದೀವಿ. ತಾವು ತಮ್ಮದೇನು ರಾಜಕೀಯ ಹಿನ್ನೆಲೆ ಇಲ್ಲದೆ ತಾವು ಒಂದು 10 ವರ್ಷಗಳಿಂದ ಬರೀ ಸಮಾಜ ಸೇವೆಗಳು
ಗಳಲ್ಲಿ ತೊಡಕೊಂಡು ತಾವು ಒಂದು ಈ ಊರಿನ ಅಭಿವೃದ್ಧಿಯ ಪ್ರತಿ ತಾವು ಕೆಲಸ ಮಾಡಿದೀರಾ? ಹೌದು ಸರ್. ಓಕೆ, ಆ ಒಂದು ಅಂಕೆ ಅಂಶಗಳನ್ನ ಪರಿಗಣಿಸ್ಬಿಟ್ಟು ತಮ್ಮಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡಬೇಕು ಎನ್ನಕಂತದ್ದು ತಮ್ಮದೊಂದು ಮನವಿ ಇದೆ. ಹೌದಾ? ಓಕೆ, ಈಗ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಮ್ಮ ಹೊಳೆ ನೆರಕೆರೆ ವಾರ್ಡಿನ ಮತದಾರ ಬಾಂಧವರು ತಮಗೆ ಯಾರು ಸಹಕರಿಸ್ಬಿಟ್ಟು ಈ ಒಂದು ಸದಸ್ಯರಾಗಿ ಮಾಡಿದ್ದಾರೆ, ಈಗ ತಮಗೆ ಅವರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಸರ್, ನಮ್ಮ ಊರಾಗೆ ಒಂದು ಒಳ್ಳೆತನ ಆಗಲಿ ಅಂತ ಬಿಟ್ಟು ಊರಿನವರು ದೊಡ್ಡವರು ಮುಖ್ಯಸ್ಥರು ಎಲ್ಲ ಸೇರಿ ಒಂದು ಗೆಲ್ಸಿದ್ದಾರೆ. ಅವರು ಒಂದು ಗಮನಕ್ಕೆ ಹಾಕ್ಬಿಟ್ಟು ಅವರು ಒಂದು ಒಳ್ಳೆತನ ಮುಂದೆ ಹರಿಸಿ ಮಾಡಲಿ ನಮ್ಮ ಊರಾಗೆ ಅಂತ ಬಿಟ್ಟು ದಯವಿಟ್ಟು ಭಾಳ ಪ್ರಯತ್ನ ಮಾಡಿದ್ದಾರೆ. ಅವರಿಂದ ಒಂದು ಮುನ್ನಡೆ ಇದ್ದಾರೆ, ಅವರಿಂದ ಒಂದು ಏನಿದೆ ಅನ್ನೋದು ಒಂದು ವಿಚಾರಣೆ ಮಾಡ್ಕೊಳ್ಳಿ ಸರ್. ಓಕೆ, ತಮ್ಮ ಒಂದು ಭಾಗದಲ್ಲಿ ಕೆರೆಗಳು ಎಷ್ಟಿದಾವೆ ಶಬೀರ್ ಅವರೇ? ಸರ್, ನಮಗೆ ಇದ್ರೊಳಗೆ ಎರಡು ಕೆರೆ ಇದಾವೆ ಸರ್, ಒಂದು ಸಣ್ಣದಿದೆ ಒಂದು ದೊಡ್ಡದಿದೆ. ಅದೇನು ಅಭಿವೃದ್ಧಿ ಆಗಿದೆಯಾ? ಇಲ್ಲ ಸರ್, ಅಭಿವೃದ್ಧಿ ಆಗಿಲ್ಲ. ಅದು ಪ್ರಯತ್ನ ಮಾಡ್ತಾರೆ, ಒಂದು 35-40 ವರ್ಷದಿಂದ ಪ್ರಯತ್ನ ಪಡ್ತಾವ್ರೆ. ಒಂದ್ಸಲಿ ಸರ್ವೆ ಆಗಿ ಒಂದ್ ಕಡೆಯಿಂದ ಪೂರ ಡ್ಯಾನೇಜ್ ಹೊಡೆದು ಸರ್ವೆ ಮಾಡ್ಕೊಂಡು ಡ್ಯಾನೇಜ್ ಹೊಡೆದಿದ್ರು, ಮತ್ತೆ ಮುಚ್ಚೋಯ್ದು ಅವಾಗ್ಲಿಂದ ಕೈ ಹಾಕಿಲ್ಲ. ಅದೊಂದ್ರಾಗೆ ನೀರೇ ಇಲ್ಲ, ಪೂರ ಗದ್ದೆ ಮಾಡ್ಕೊಂಡಿದ್ದಾರೆ ಸರ್. ಭತ್ತ ಬೆಳೆಸ್ತಾವ್ರೆ, ಬೇರೆ ಏರಿಯಾದವರೆಲ್ಲ ಬಂದು ಭತ್ತ ಬೆಳೆಸ್ಕೊಂತವ್ರೆ. ಧರ್ಮಕಟ್ಟೆ ಈ ತಾಂಡ ಈ ಭದ್ರಾವತಿ ಅವರು ಅವ್ರು ಭತ್ತ ಬೆಳೆಸ್ಕೊಂತಿದ್ದಾರೆ ಸರ್. ನಮಗೆ ನೀರಿಂದ ಇಸ್ಕೆ ಭಾಳ ಇದೆ ಆ ಕೆರೆಯಿಂದ. ಆ ಕೆರೆ ಅಭಿವೃದ್ಧಿ ಮಾಡಿ ಕೊಡಕ್ಕೆ ದಯವಿಟ್ಟು ಕೇಳ್ಕೊಂತಿದ್ದೀನಿ. ಮುಂದೆ ಅದೊಂದು ಕೆರೆ ದಯವಿಟ್ಟು ಒಂದು ಒಳ್ಳೇದು ಮಾಡಿ ನಮಗೆ ಗ್ರಾಂಡ್ ಹಾಕೊಳ್ಳಿ. ಎಲ್ಲಿದೆ ಆ ಕೆರೆ? ಈ ನಮ್ಮ ಒಳ್ಳೆ ಕೆರೆ ಗ್ರಾಮದಲ್ಲಿ ಇದೆ ಸರ್. ಎರಡು ಕೆರೆ ಇದಾವೆ, ಒಂದು ಕೆರೆ ಸಂಪೂರ್ಣವಾಗಿ ಪೂರ ಮುಚ್ಚಿ ಆಗಿದೆ. ಏನೇನಿಲ್ಲ, ಒಂದು ತೊಟ್ಟು ನೀರಲ್ಲ ಪೂರ ಮುಚ್ಚಿ ಗದ್ದೆ ಮಾಡಿದ್ದಾರೆ ಸರ್. ಸರ್ವೆ ನಂಬರ್ ಸರ್ವೆ ನಂಬರ್ ಹನ್ನೊಂದನೇ ಸರ್ವೆ ನಂಬರ್ ಸರ್. ಅರವನ್ನೊಂದನೇ ಸರ್ವೆ ನಂಬರ್ ಒಳ್ಳೆ ಕೆರೆ ಗಡಿ. ಓಕೆ ಓಕೆ. ಶಬೀರ್ ಅವರೇ, ನಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದ ಸರ್. ನಮಸ್ಕಾರ. ಖೇ, ತಾವು ಕೇಳಿದ್ರ ವೀಕ್ಷಕರ ನಮ್ಮ ಮಿತ್ರ ಸಂದರ್ಶನಗಳಿದ್ರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಳ್ಕಿ ಗ್ರಾಮ ಪಂಚಾಯಿತಿಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು, ಸಮಾಜ ಸೇವಕರು, ಹೊಳೆ ನೆರಲಕೆರೆ ವಾರ್ಡಿನಿಂದ ಆಯ್ಕೆಯಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಂದೆ ಅಧ್ಯಕ್ಷ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಆದಂತಹ ಮಾನ್ಯ ಶ್ರೀ ಮೊಹಮ್ಮದ್ ಶಬ್ಬೀರ್ ಅವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು, ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಾವು ಈ ದಿನ ಭದ್ರಾವತಿ ತಾಲೂಕಿನ ಹೊಳೆ ನೆರಲಕೆರೆ ವಾರ್ಡಿನ ಗ್ರಾಮ ಪಂಚಾಯಿತಿ ಬಿಳ್ಕಿಯ ಸದಸ್ಯರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಮೊಹಮ್ಮದ್ ಶಬ್ಬೀರ್ ಅವರ ಒಂದು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಅವರು ಈ ಕ್ಷೇತ್ರದಲ್ಲಿ ಯಾವಾಗಿಂದ ಇದ್ದಾರೆ, ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಮತ್ತೆ ಮುಂದೆ ಆಲೋಚನೆಗಳು ಅವ್ರದ್ದು ಏನಿವೆ ಎನ್ನಕ್ಕಂಥದ್ದು ಈ ಒಂದು ವಾರ್ಡಿನ ಗ್ರಾಮದ ಜನರ ಮುಂದೆ ನಾವು ಆ ಪ್ರಶ್ನೆಗಳನ್ನ ಇಟ್ಟುಕೊಂಡು ಅವರಿಂದ ಉತ್ತರವನ್ನ ನಾವು ಕೇಳ್ತಾ ಇದ್ದೀವಿ. ಬನ್ನಿ, ಒಂದೊಂದು ಹಂತ ಹಂತವಾಗಿ ಕೇಳೋಣ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿಂದ ಜನಗಳು ಅಂತ. ಸರ್, ನಿಮ್ಮ ಸೈಯದ್ ಮೌಲಾ ಸಾಬ್, ತಾವು ಮೊಹಮ್ಮದ್ ಶಬ್ಬೀರ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ ಮನುಷ್ಯ ಅವರು, ಏನ್ ವ್ಯಕ್ತಿತ್ವ ಹೊಂದಿರೋರು ಅವ್ರು ಅಂತ ಹೇಳ್ಬೋದು? ಒಳ್ಳೆ ಮನುಷ್ಯರು. ಅಭಿವೃದ್ಧಿಯ ಕೆಲಸ ಕಾರ್ಯಗಳು ತಮ್ಮ ಒಂದು ಈ ಗ್ರಾಮದಲ್ಲಿ ಹೊಳೆ ನೇರಲಕೆರೆ ಗ್ರಾಮದಲ್ಲಿ ಅವ್ರ ಕಡೆಯಿಂದ ಏನೇನೆಲ್ಲ ಆಗಿದ್ದಾವೆ ಅಂತ ಗೊತ್ತಾ ನಿಮಗೆ? ಏನಾಗಿದ್ದಾವೆ? ಇನ್ನು ಮುಂದೆ ಈಗ ಸದಸ್ಯರಾಗಿ ಅವ್ರಿಗೆ ನೀವು ಮಾಡಿಕೆ ಆಯ್ಕೆ ಮಾಡಿದ್ದೀರಲ್ವಾ ಮೌಲಾ ಸರ್, ಈಗ ಮುಂದೆ ಕೆಲಸ ಮಾಡ್ತಾರ? ಮಾಡ್ತಾರ ಸರ್. ನಿಮಗೆ ನಂಬಿಕೆ ಇದೆ? ನಂಬಿಕೆ ಇದೆಯಲ್ಲ. ಅದ್ರ ನಿಮ್ದು ಹೆಸರು? ಸೈಯದ್ ಅಸ್ಲಂ. ಸೈಯದ್ ಅಸ್ಲಂ ಅವರೇ, ಈಗ ಮೊಹಮ್ಮದ್ ಶಬ್ಬೀರ್ ಅವರಿಗೆ ನೀವೆಲ್ಲ ಮತ ಹಾಕ್ಬಿಟ್ಟು ಸದಸ್ಯರಾಗಿ ಮಾಡಿದ್ದೀರಾ, ಏನ್ ಅಪೇಕ್ಷೆ ಇಟ್ಕೊಂಡು ಅವ್ರಿಗೆ ಸದಸ್ಯರಾಗಿ ಮಾಡಿದೀರಿ ಅಂತ? ಅವರು ಅವನಿಗೂ ಬಲ ಚೆನ್ನಾಗಿದೆ, ಜನಗಳು ಅವ್ರ ಕೈಲಿದ್ದಾರೆ, ಎಲ್ಲದಕ್ಕೂ ಜಯ ಅಂತ ಇದಾರೆ, ಮಾಡ್ಲೇಬೇಕು, ಮುಂದಕ್ಕೆ ಅಧ್ಯಕ್ಷ ಸ್ಥಾನ ತಗೋಬೇಕಂತ ರೆಡಿ ಅದಾರೆ. ನಾವು ಗೆಲ್ಲಿಸ್ತೀವಿ, ನಾವು ಮಾಡ್ತೀವಿ, ನಮಗೂ
ಭರಸೆ ಇದೆ ಈಗ ನಿಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ವರ್ಷಗಳಿಂದ ಇದೆ ಇದು ಯಾರ ಕೈಯಲ್ಲೂ ಸರಿಪಡಿಸಕ ಆಗಲಿಲ್ಲ ಹೌದಾ ಅಸ್ಲಂ ಅವರೇ ಹೌದು ಇದು ಶಬ್ಬೀರ್ ಅವರು ಏನಾದರೂ ಇದಕ್ಕೆ ಸರಿಪಡಿಸಬಹುದಾ ಈಗ ಮುಂದೆ ಸದಸ್ಯರು ಆಗಿದಾರ ಅಲ್ವಾ ಪಡಿಸ್ತಾರೆ ಅಂತ ಅಲ್ಲ ನೀವು ನೂರಕ್ಕೆ ನೂರು ಪಡಿಸ್ತಾರೆ ಅಂತ ನಮಗೆ ಚೆನ್ನಾಗಿ ಉತ್ತಮ ಧೈರ್ಯ ಸಿಕ್ಕಿದೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಆಕಾಂಕ್ಷಿಯಾಗಿ ಅವರು ಒಂದು ಹೆಸರನ್ನ ನೇಮಕ ಮಾಡಿದ್ದಾರೆ ಓಕೆ ಆ ಒಂದು ಸ್ಥಾನದಲ್ಲಿ ಕುಳಿತುಕೊಂಡು ಅಧ್ಯಕ್ಷಗಿರಿ ಮಾಡೋದು ಒಂದು ಅರ್ಹತೆ ಅವರಲ್ಲಿ ಇದೆಯಾ ಇದೆ ನೂರಕ್ಕೆ ನೂರು ಇದೆ ತಮ್ಮ ಹೆಸರು ಮೊಹಮ್ಮದ್ ಅಕ್ಬರ್ ಅಕ್ಬರ್ ಅವರೇ ತಾವು ಏನು ಹೇಳ್ತೀರಾ ಶಬೀರ್ ಮೊಹಮ್ಮದ್ ಶಬೀರ್ ಅವರ ಬಗ್ಗೆ ನಾವು ಸುಮಾರು ಒಂದು 20 ವರ್ಷದಿಂದ ನಾವು ಇವರೆಲ್ಲ ಬೆಳೆಸಿದ್ದೀವಿ ಬೆಳೆಸಿದ್ರು ಕೂಡ ನಮ್ಮಿಂದ ಏನು ಕೆಲಸ ಆಗಿಲ್ಲ ಯಾವುದೇ ಕಾರಣಕ್ಕೂ ಏನೂ ಕೆಲಸ ಊರಿಂದ ಒಳ್ಳೇದು ಮಾಡಕ್ಕೆ ಆಗಿಲ್ಲ ಅವ್ರಿಗಿಂದ ಏನು ಆಗಿಲ್ಲ ಏನು ಮಾಡಕ್ಕೆ ಆಗಿಲ್ಲ ಸಣ್ಣ ಪುಟ್ಟ ಕೆಲಸನ ರಾಶಿಯಲ್ಲಿ ಇಲ್ದಾ ಇದ್ರು ಕೂಡ ಇವರು ಹಿಂದೆ ಓಡಾಡಿ ಅವ್ರ ಹಿಂದೆ ಹೋಗಿ ಅವ್ರ ಕಷ್ಟಕ್ಕೂ ಸುಖಕ್ಕೂ ಹೋಗಿ ಎಲ್ಲರ ಕೈ ಹಿಡಿಯುವಂತ ಮನುಷ್ಯ ಈ ಸಲ ನಾವೆಲ್ಲ ಒಂದಕ್ಕೆ ಮಾತಾಡ್ಕೊಂಡು ಇಂಥ ಮನುಷ್ಯನ್ನ ತಗೊಂಡು ನಾವೆಲ್ಲ ಬಗ್ಗೆ ಹಚ್ಕೊಳ್ಳೋಣ ಸಮಸ್ಯೆಗಳನ್ನ ಅಂತ ನಮ್ಮ ಆಡ ಉಮ್ಮಿದ್ ಇಟ್ಕೊಂಡು ಇವ್ರ ಮೇಲೆ ನಾವು ಈ ಸಲ ಕಲ್ಸಿದೀವಿ ನಮ್ಗೆ ಭರವಸೆ ಇದೆ ಈ ಮನುಷ್ಯನ್ನ ಮುಂದಕ್ಕೆ ಊರಿಗೆಲ್ಲ ನಮಗೆಂತ ಅಲ್ಲ ಇಡೀ ನಮ್ಮ ಊರಿಗೆಲ್ಲ ಒಳ್ಳೇದು ಮಾಡ್ತಾರೆ ಇವರು ಅಂತ ನಿಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಂಬಿಕೆಯನ್ನ ಅಟ್ಕೊಂಡಿದೀವಿ ಆ ನಂಬಿಕೆಯನ್ನ ಅವ್ರು ಉಳಿಸ್ತಾರ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಚೇರ್ಮ್ಯಾನ್ ಅಧ್ಯಕ್ಷರು ಆಗ್ಬಹುದಾ ಆಗುವಂತ ಕೆಪಾಸಿಟಿ ಇದೆ ಸರ್ ಇದೆ ನಿಮ್ಮ ಹೆಸರು ಅಬ್ಬಾಸ್ ಅಲಿ ಅಬ್ಬಾಸ್ ಅಲಿ ಅವರೇ ತಾವೇನು ಹೇಳ್ತೀರಾ ಅವ್ರ ಬಗ್ಗೆ ಶಬೀರ ಮೊಹಮ್ಮದ್ ಶಬೀರ್ ಅವ್ರ ಬಗ್ಗೆ ಇಲ್ಲ ಸರ್ ನಮ್ಮ ಮೇಲೆ ನಂಬಿಕೆ ಇದೆಲ್ಲ ಅದಕ್ಕಿಂತ ಜಾಸ್ತಿ ನಂಬಿಕೆ ಅವ್ರ ಮೇಲೆ ಮಾಡಿದೀವಿ ನಂಬಿಕೆ ಇಟ್ಕೊಂಡಿದ್ದೀರಾ ನಂಬಿಕೆ ಇಟ್ಕೊಂಡಿದ್ದೀವಿ ಓಕೆ ಅಂತ ಕೆಲಸಗಳು ಅವ್ರು ಹಿಂದೆನು ಮಾಡಿದಾರಲ್ವಾ ಮಾಡಿದ್ದಾರೆ ಈಗ ಸುಮಾರು ಅವ್ರು ರಾಜಕೀಯ ಇಲ್ಲ ಸುಮಾರು 15 ವರ್ಷದಿಂದ ಹಿಂದಳಿದ್ರು ಸಣ್ಣ ಪುಟ್ಟಕ್ಕೆ ಒಂದು ಆಕ್ಸಿಡೆಂಟ್ ಆಗ್ಲಿ ಮತ್ತೆ ಸ್ಕೂಲ್ ಕೆಲಸ ಆಗ್ಲಿ ಬೇರೆ ಅದಕ್ಕೆ ಜಗಳಕ್ಕೆ ಆಗ್ಲಿ ಅದಕ್ಕಾಗ್ಲಿ ಮುಂದಕ್ಕೆ ಬಂದು ಅಲ್ಲೇ ಮುಗಿಸಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಂಗಾದ್ರೆ ಒಂದು ಊರಿನ ಮುಖಂಡನಾಗಿ ಅವ್ರು ಗುರುತಿಸ್ಕೊತಾ ಇದ್ದಾರೆ ಗುರುತಿಸಿದ್ದಾರೆ ಗುರುತಿಸ್ಕೊಂಡು ಅವ್ರ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ಎಲ್ಲರ ಮನಸ್ಸಲ್ಲಿ ಅವರು ಇದ್ರು ಹಂಗಾಗಿ ಎಲ್ಲರೂ ಸೇರಿ ಗೆಲ್ಸಿದ್ದಾರೆ ಆ ನಂಬಿಕೆ ಅವರು ಇಟ್ಕೊಂಡು ಚೆನ್ನಾಗಿ ಊರಿಗೆ ಮತ್ತೆ ನಮ್ಮ ಬಿಳ್ಕಿ ಗ್ರಾಮ ಊರಿಗೆ ಎಲ್ಲರೂ 4-5 ಊರಿದೆ ಎಲ್ಲ ಊರಿಗೆ ಮಾಡ್ತಾರವ್ರು ಅಂತ ನಂಬಿಕೆ ನಮ್ಗಿದೆ ಅಧ್ಯಕ್ಷರಾಗ್ಬೋದು ಆಗ್ಬೋದು ಅಂತ ಫುಲ್ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾವು ಗೆಲ್ಸಿದ್ದೀವಿ ಸರ್ ನಿಮ್ಮ ಹೆಸರು ಸರ್ ಮೊಹಮ್ಮದ್ ರಫೀಕ್ ಮೊಹಮ್ಮದ್ ರಫೀಕ್ ಸಾಹೇಬ್ರೆ ತಾವೇನು ಹೇಳ್ತೀರಾ ಅವ್ರ ಬಗ್ಗೆ ಅವ್ರು ಮಾಜಿ ಅಧ್ಯಕ್ಷರಾಗಿದ್ದೀರಾ ಅಧ್ಯಕ್ಷರಾಗಿದ್ದೀರಾ ಓಕೆ ಮಾಜಿ ಅಧ್ಯಕ್ಷರಾಗ್ಬಿಟ್ಟು ಮೊಹಮ್ಮದ್ ರಫೀಕ್ ಅವರೇ ಈಗ ನಿಮ್ಮ ಒಂದು ಅವಧಿಯಲ್ಲಿ ನೀವು ಆಡಳಿತ ನಡೆಸಿದ್ದೀರಾ ನಿಮ್ಮ ಅವಧಿಯಲ್ಲಿ ಈ ಒಂದು ಹೊಳೆ ನೆರಲಕೆರೆ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿದೆಯಾ ಮಾಡಿದೀವಿ ಸರ್ ನಮ್ಮ ಕೈಯಿಂದ ಎತ್ತಕ್ಕ ಮಾಡಿದ್ವಿ ನೀರಿನ ಟ್ಯಾಂಕ್ ಇದ್ದಿಲ್ಲ ಟ್ಯಾಂಕ್ ಮಾಡ್ತಿದ್ವಿ ಒಂದು ಕಾಂಪೌಂಡ್ ಶಾಲೆಯ ಕಾಂಪೌಂಡ್ ಇದ್ದಿಲ್ಲ ಕಾಂಪೌಂಡ್ ಮಾಡ್ತಿದ್ವಿ ಅಂಗನವಾಡಿ ಮರದಿತ್ತು ಬಿದ್ದು ಹೋಗ್ತಾ ಇತ್ತು ಕಬ್ಬಣದ ರೂಟಿಂಗ್ ಮಾಡ್ತಿದ್ವಿ ಆಮೇಲೆ ಶೌಚಾಲಯ ಮಾಡ್ತಿದ್ವಿ ಶಾಲೆಗೆ ಆಮೇಲೆ ನಾವು ಒಂದು 10 ವರ್ಷ ಮೆಂಬರ್ ಆಗಿದ್ವಿ ಶಾಲೆ ಒಳಗೆ ಒಂದ್ ಎರಡು ಶಾಲೆ ಹೊಸ ನಮ್ಮ ಫೀಲ್ಡ್ ಆಗಿ ಒಂದ್ ಎರಡು ಶಾಲೆ ಮಾಡಿದ್ವಿ ಆಮೇಲೆ ನಾವು ಎನರ್ಜಿ ಕೆಲಸನೂ ಮಾಡ್ತಿದ್ದೀನಿ ಹೆಚ್ಚು ಕಡಿಮೆ ಒಂದು 15 ಲಕ್ಷ ರೂಪಾಯಿ ಎನರ್ಜಿ ಕೆಲಸ ಮಾಡ್ತಿದ್ದೀನಿ ನಾನು ಆಮೇಲೆ ಊರಿಂದ ಸುತ್ತ ಕಿರಣಿ ಪರಂಡಿ ಏನಿತ್ತು ಆ ಕಿರಿನ್ ಮಾಡ್ತದೆಲ್ಲ ಮಾಡ್ತಿದ್ವಿ ನಮ್ಮಲ್ಲಿ ನಮ್ಮ ಫೀಲ್ಡ್ನಾಗೆ ಅವೆಲ್ಲ ಮಾಡಿದ್ವಿ ಯಾವ ಅವಧಿಯಿಂದ ಯಾವ ಅವಧಿವರೆಗೆ ಇದ್ರಿ ತಾವು ಎಷ್ಟು ವರ್ಷ ಇದು ಎಸ್ ವಿ 15 ಇದ್ರೆ ಇರ್ತಕ್ಕ 2015 ಅಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ಮಾಡಿದೀರಾ ಆದ್ರೆ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಬಗೆಹರಿದಿಲ್ಲ ಯಾಕೆ ಆದ್ರೆ ನಾವು ಸ್ವಲ್ಪ ಮಾಡಿದೀವಿ ಸರ್ ಇನ್ನೊಂದು ಸ್ವಲ್ಪ ಹಾಕ್ಬೇಕು ನೀರು ಬೋರ್ನಾಗ ಸಾಲ್ತಾ ಇಲ್ಲ ನಮಗೆ ಇವಾಗ ಸಾಲ್ತಾ ಇಲ್ಲದಕ್ಕೆ ನಮ್ ಸ್ವಂತ ನಾನ್ ನೋಡ್ತಿದ್ ಬೋರ್ನಾಗ ನಾನ್ ಕುಡಿಯಕ್ ನೀರು ಕೊಡ್ತಾ ಇದ್ದೀನಿ ನನ್ನ ಬೋರಿಂದ ನಾನ್ ಊರಿಗೆ ಕೊಡ್ತಾ ಇದ್ದೀನಿ ನೀರು ಕುಡಿಯಕ್ಕೆ ಜನಗಳಿಗೆ ಎಷ್ಟು ಜನ ಕೊಡ್ತಾ ಇದೀರಾ ಕೊಡ್ತಿದ್ವಿ ಸರ್ ಆದ್ರೂ ನೀರು ಸಾಕಾಗ್ತಾ ಇಲ್ಲ ಇದಕ್ಕೆ ಏನು ಸಮಸ್ಯೆ ಇದು ಬಗೆಹರಿಯೋದು ಯಾವಾಗ ಇದು ಇನ್ನೊಂದು ಎಲ್ಲಾರು ಪೈಂಟ್ ಮಾಡಿ ಇನ್ನೊಂದು ಬೋರ್ ಮಾಡ್ಬೇಕು ಸರ್ ಕೆಳಗಡೆ ಊರ್ ಮಸಿ ಹತ್ರ ಒಂದು ಟ್ಯಾಂಕ್ ಮಾಡ್ಬೇಕು ಅಂತ ಧೈರ್ಯ ಮಂತ್ ಮಾಡಿದ್ವಿ ನಾವು ಈ ಸತಿವಿ ನಾವು ಗೆತ್ತಿದೀವಿ ಈ ಸತಿ ನಮ್ಮ ಸೊಸೆ ಗೆಲ್ತಿದ್ವಿ ಈ ಸತಿನು ಓಕೆ ಈಗ ಮೊಹಮ್ಮದ್ ಶಬೀರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಸದಸ್ಯರ ನೂತನ ಸದಸ್ಯರಾಗಿದ್ದಾರೆ ಅವರು ಸದಸ್ಯ ಆಗಿದೆ ಸರ್ ನಾವು ಇದು ಮಾಡಿ ಓಕೆ ಮಾಡಿದ್ವಿ ಓಕೆ ಇವಾಗ ನಮ್ಮ ಮನೆಯವರು ಓಕೆ ಈ ಸತಿ ಗೆದ್ದಿದ್ದಾರೆ ಇವಾಗ ಅವರು ಇವರು ಸೇರಿ ಇಬ್ರು ಸೇರ್ತಿ ಒಳ್ಳೆ ತನ ಮಾಡ್ಬೇಕು ಊರಿಗೆ ಅಂತ ಬಿಟ್ಟು ಮತ್ತೆ ಮಾಡಿದ್ವಿ ಸರ್ ಮೊಹಮ್ಮದ್ ಶಬೀರ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಅರ್ಹರ ಏನ ಅಧ್ಯಕ್ಷ ನೋಡ್ಬೇಕು ಸರ್ ಅದು ಹೇಳಕ್ಕಾಗಲ್ಲ ಇವತ್ತು ನಾಳೆ ಹೆಂಗಾಗ್ತದೆ ನಾನು ನಿಮ್ಗೆ ಕೇಳ್ತಿರೋದು ಅದು ಬೇರೆ ಪ್ರಶ್ನೆ ಅದು ಬಿಟ್ಟಿದ್ದು ನಾಳೆಗೆ ಇವರಲ್ಲಿ ನೀವು ಆ ಸಾಮರ್ಥ್ಯವನ್ನು ಕಣ್ತೀರಾ ಅವರು ಆ
ಜವಾಬ್ದಾರಿ ನಿಭಾಯಿಸಕ್ಕೆ ಸಿದ್ಧರಾಗಿದ್ದಾರಾ? ಸಿದ್ಧರಾಗಿದ್ದೀವಿ ಸರ್. ನಮ್ಮ ಎರಡು ಸೀಟ್ ಅದಾವ ಇಲ್ಲಿ ಹೊಳೆ ನೇಲಿಕ್ಕಿರೆ. ಇಲ್ಲ ಶಬ್ಬಿರಿಗೆ ಒಂದ್ ಹಾಕ್ಬೇಕು, ಇಲ್ಲ ನಮ್ಮ ಸಂಸ್ಥೆಗೆ ಒಂದ್ ಹಾಕ್ಬೇಕು. ಎರಡ್ನಲ್ಲಿ ಇಬ್ರಿಗೆ ಯಾರು ಅಧ್ಯಕ್ಷ ಸ್ಥಾನ ತಗೋಬೇಕು ಸರ್. ಈಗ ಜೆಂಟ್ಸ್ ಲೇಡೀಸ್ ಅಂತದ ಪರಿಗಣನೆ ಆಗತ್ತೆ ಅತೀಶ್ ಅವರೆ. ಈಗ ಜೆಂಟ್ಸ್ ಅಲ್ಲಿ ಬಂದ್ರೆ ಇವರಿಗೆ ಆ ಸ್ಥಾನ ಸಿಗ್ಬಹುದಾ? ಸಿಗ್ಬಹುದು, ಸಿಗ್ಬಹುದು. ಸರಿ, ನಿಮ್ಮ ಹೆಸರು? ಸೈಯದ್ ಸಲಾಂ ಅವರೇ. ನೀವೇನ್ ಹೇಳ್ತೀರಾ ಮೊಹಮ್ಮದ್ ಶಬ್ಬೀರ್ ಅವರು? ಏನಿಲ್ಲ ಸರ್, ಅವ್ರ ಕೆಲಸ ಎಲ್ಲ ಮಾಡ್ತಾ ಇದಾರೆ. ಏನು ಹತ್ತು ಚಿನ್ನ ಏನು ಕೆಲಸ ಎಲ್ಲ ಪೂರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಏನ್ ಮಾಡಿದಾರೆ ಅಂದ್ರೆ, ಅವ್ರಿಗೆ ಗೆಲ್ಸಿದ್ದೀವಿ ನಾವು. ಇದ್ರ ಮೇಲೆ ಏನಿದ್ರೇನೆ ಊರಿನ ಕೆಲಸ ಮಾಡ್ಕೊಡ್ಬೇಕು. ಇವರು ಜವಾಬ್ದಾರಿ ತಗೊಂಡು ಏನೇನು ಇರಲ್ಲ ಏನಿರಲ್ಲ ಅದೆಲ್ಲ ಅವ್ರು ಮಾಡ್ಕೊಡ್ಬೇಕು ಅಂತೇಳಿ ಇವ್ರಿಗೆ ಗೆಲ್ಸಿದ್ದೀವಿ. ಅವ್ರು ಮಾಡ್ಕೊಡ್ತಾರಲ್ವಾ? ಕೊಡ್ತಾರೆ. ನಮ್ಗೆ ನಿಮ್ಮಲ್ಲಿ ಇದೆಯಲ್ವಾ? ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಅಮೀರ್ ಜಾನ್. ಮೊಹಮ್ಮದ್ ಅಮೀರ್ ಜಾನ್ ಸಾಹೇಬ್ರೆ, ತಾವು ಈ ಒಂದು ಗ್ರಾಮದಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದೀರಾ ಅಲ್ವಾ? ಓಕೆ. ಈ ಗ್ರಾಮದಲ್ಲಿ ಈಗ ಮಾಡಬೇಕಾದದ್ದು ಕೆಲಸ ಕಾರ್ಯಗಳು ಅಭಿವೃದ್ಧಿಯ ಪರ ಏನೇನಿದೆ ಸರ್? ಈಗ ಈಗ ಊರಾಗೆ ರೋಡ್ ಮಾಡಬೇಕು, ಒಂದು ಬೀದಿ ಒಳಗೆ ರೋಡ್ ಇಲ್ಲ, ಕಟ್ಟಾಗ್ಬಿಟ್ಟಿದೆ. ಓಕೆ. ಆಮೇಲೆ ಗ್ರಾಮ ಸರ್ವೆ ಆಗ್ಬೇಕು. ಆ ಕಡೆ ಈ ಕಡೆಯಿಂದ ಎಲ್ಲ ಒತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಮೊದಲೇ ಸರ್ವೆ ಒಂದು ಆಗ್ಬೇಕು, ರೋಡ್ ಒಂದು ಆಗ್ಬೇಕು, ಆಮೇಲೆ ಕುಡಿಯೋ ನೀರು ಸಮಸ್ಯೆ ಇದೆ. ಮನೆಗಳು ಬಡವ್ರದ್ದು ಮನೆ ಎಲ್ಲ ಬಿದ್ದೋಗಿದಾವೆ, ಮನೆಗಳು ಇಲ್ಲ, ಎಲ್ಲ ಖಾಲಿ ಸೈಟ್ ಇದಾವೆ, ಕಟ್ಟಕ್ಕೆ ದುಡ್ಡಿಲ್ಲ ಬಡವರು. ಅದೊಂದು ಆಗ್ಬೇಕು. ಇಲ್ಲಿ ಇರ್ತಕ್ಕಂತ ಮನೆಗಳಿಗೆಲ್ಲ ಹಕ್ಕು ಪತ್ರ ವಿತರಿಸಿದಾರ ಸಾಹೇಬ್ರೆ? ಆಗಿರೋದು ಆಗಿದಾವೆ, ಕೆಲವು ಇಲ್ಲ, ಇನ್ನು ಆಗ್ಬೇಕಾಗಿದೆ, ಆಗೋದು ಇದೆ ಇನ್ನು. ಆಮೇಲೆ ಗ್ರಾಮದಲ್ಲಿ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಸೈಟ್ ಇಲ್ಲ. ಬೇರೆ ಕಡೆ ಒಂದು ಸ್ವಲ್ಪ ಗೌರ್ಮೆಂಟ್ನವರು ನಮಗೆ ಸಹಾಯ ಮಾಡಿಕೊಟ್ರೆ ಊರಿಗೆ, ಊರು ದೊಡ್ಡದು ಆಗ್ತೈತೆ, ಊರು ಒಂದು ಸ್ವಲ್ಪ ಅನುಕೂಲ ಆಗ್ತೈತೆ. ಸೈಟ್ ಆಗಬೇಕು ಗೌರ್ಮೆಂಟಿನ ಇದರಿಂದ, ನಮಗೆ ಜಾಗ ಕೊಂಡು ನಮಗೆ ಮಾಡಿಕೊಟ್ರೆ ಒಳ್ಳೇದು. ಒಂದೊಂದು ಮನೆಯಾಗೆ ಮೂರು ನಾಲ್ಕು ಒಲೆ ಹಚ್ಚಿದ್ದಾರೆ, ಭಾಳ ತೊಂದರೆಗಳು ಇದ್ದಾವೆ ಊರಿನಲ್ಲಿ, ಭಾಳ ಇದಿದೆ, ತಾಪತ್ರೆ ಸಮಸ್ಯೆಗಳು, ತಾಪತ್ರೆ ಸಮಸ್ಯೆ ಇದ್ದಾವೆ. ಇದು ಬಗೆಹರಿಸಬೇಕೇನಾಗಲ್ಲ, ನಿಮ್ದೊಂದು ವಿನಂತಿ ಇದೆ. ಹೌದು. ಈಗ ನೂತನವಾಗಿ ನಿಮ್ಮ ಒಂದು ಈ ವಾರ್ಡಿನಿಂದ ಮೊಹಮ್ಮದ್ ಶಫೀರ್ ಅವರು ಆಯ್ಕೆ ಆಗಿದ್ದಾರೆ, ಅವ್ರ ಸಲುವಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಮಾಡ್ತಾರೆ ಅವರು, ಮಾಡ್ತಾರೆ, ಆಗ್ಲಿ ಅವರು, ಸಂತೋಷ ನಮಗೆ, ಕಲಿಸಿದೀವಿ, ಒಳ್ಳೆ ಕೆಲಸ ಮಾಡ್ಲಿ, ಚೇರ್ಮನ್ ಆಗ್ಲಿ ಅಂತ ನಮಗೆ ಆಸೆ ಇದೆ. ಅಣ್ಣ ಅವರೇ, ನೀವೇನಾದ್ರು ಮಾತಾಡ್ತೀರಾ ಮೊಹಮ್ಮದ್ ಶಫೀರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಅವ್ರ ಎಂತ ಮನುಷ್ಯರು ಹೆಂಗೆ ಅಂತ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇನ್ನು ಮುಂದ. ಅದೇ ಥರ ಉಳಿಸ್ಕೊಂಡು ಇನ್ನು ಮುಂದಕ್ಕೂ ಮಾಡ್ಕೊಂಡು ಹೋದ ಸರ್. ಈಗ ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೆ ಅವ್ರ ಹೆಸರೊಂದು ಪರಿಗಣಿಸ್ಬೋದಾ? ಆಯ್ತು ಸರ್. ಓಕೆ. ನಿಮ್ಮ ಹೆಸರು? ರಫೀಕ್ ಅವರೇ, ತಾವೇನು ಹೇಳ್ತೀರಾ ಮೊಹಮ್ಮದ್ ಶಬ್ಬೀರ್ ಅವ್ರ ಬಗ್ಗೆ? ಸರ್, ಮೊಹಮ್ಮದ್ ಶಬ್ಬೀರ್ ಅಂದರೆ ನಮ್ಮೂರಿಗೆ ಒಂದು ಹೊಡಿ ಇದ್ದಂಗೆ ಸರ್. ಯಾವುದಕ್ಕೆ ಸಾವಿಗೆ ಮದುವೆಗೆ ಯಾವ್ದನ್ನಾಗೆ ಊರಿಗೆ ಏನು ಒಳ್ಳೆಯರು ಕೆಟ್ಟರಂತ ಇಲ್ಲ, ಯಾವ್ದಕ್ಕನಾರು ತೊಂದರೆ ಬರಲಿ ಅವ್ರ ಮನೆಯಿಂದ ಮುಂಚೆ ಅವ್ರು ಇರ್ತಾರೆ ಅಲ್ಲಿ. ಅಲ್ಲಿ ನಾವು ಅಲ್ಲಿಗೆ ಹೋಗಿ ನಾವು ಶಬ್ಬೀರಿಗೆ ಫೋನ್ ಮಾಡೋಣ ಅಂದರೆ ಆಲೇ ಶಬ್ಬೀರ್ ಅಲ್ಲಿ ನಮ್ಗಿಂತ ಮುಂಚೆ ಇರ್ತಾರೆ. ಯಾವುದಕ್ಕೂ ಭಾಳ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಹಂಗಾಗಿ ನಾವು ಅವ್ರಿಗೆ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಗೆಲ್ಲಿಸ್ಕೊಂಡಿದ್ದೀವಿ ಸರ್. ಅವ್ರಿಗೆ ಅಧ್ಯಕ್ಷ ಸೀಟು ನಾವು ಕೊಡಿಸ್ಬೇಕಂತ ಭಾಳ ಇಷ್ಟಪಡ್ತಾ ಇದ್ದೀವಿ ಅಂತ ನಮಗೆ ಮೊಹಮ್ಮದ್ ಶಬ್ಬೀರ್ ಒಂದು ಹುಲಿ ಇದ್ದಂಗೆ ನಮ್ಮ ಊರಿಗಿದ್ದ. ಅವ್ರಿಗೆ ಗೆಲ್ಲಿಸೋಕೆ ಯಾವುದು ಅವ್ರಿಗೆ ಅಧ್ಯಕ್ಷ ಮಾಡೋಕ್ಕೆ ನಾವು ಭಾಳ ಇಷ್ಟಪಡ್ತಾ ಇದ್ದೀವಿ ಸರ್. ಅವ್ರಿಗೆ ಮಾಡಲೇ ಬೇಸ್ಕೊ ನಾವು. ಸರಿ, ಓಕೆ. ನಿಮ್ಮ ಹೆಸರು ಹೇಳಿ ಅಣ್ಣ? ಸೈಯದ್ ಅಫ್ರೋಜ್. ಸೈಯದ್ ಅಫ್ರೋಜ್ ಅವರೇ, ತಾವು ಹೊಳೆ ನೆರೆ ವಾರ್ಡಿ ಮೇಲೆ ಇರೋದಾ? ಎಷ್ಟು ವರ್ಷಗಳಿಂದ ಇದ್ದೀರಾ? 30 ವರ್ಷ. 30 ವರ್ಷದಿಂದ ಇಲ್ಲೇ ಇದ್ದೀರಾ. ಮೊಹಮ್ಮದ್ ಶಬ್ಬೀರ್ ಅವ್ರು ನಿಮಗೆ ಗೊತ್ತಾ? ಯಾರವರು? ಅವ್ರಿಗ ಸದಸ್ಯರಾಗಿದ್ದಾರೆ ಇವಾಗ. ಓಕೆ. ಅವ್ರು 10-15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಸದಸ್ಯದಲ್ಲಿ ಇಲ್ದರೂ ಕೆಲಸದಲ್ಲೂ ಮುಂಚೆಯಿಂದಲೂ ಮಾಡ್ಕೊಬಂದಿರೋರು ನಾವು ನೋಡ್ದಂಗೆ. ಓಕೆ. ಎಲ್ಲ ಕೆಲಸ ಏನೇ ಇರಲಿ, ಏನೇ ಯಾರಿಗಾದರೂ ಏನಾದರೂ ಇದಾದರೂ ಆಸ್ಪತ್ರೆಗೆ ಏನಾದರೂ ಅರ್ಜೆಂಟ್ ಹೋಗ್ಬೇಕಾ, ಅವರೇ ಕಾರಣದಲ್ಲಿ ಅವ್ರು ಸ್ವಂತ ಕರ್ಕೊಂಡೋಗಿ ನಮಗೆ ಎಲ್ಲ ಹೆಲ್ಪ್ ಮಾಡ್ಯಾರ ಅವರು. ಈಗ ನಿಮ್ಮ ಮತ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಗೆಲ್ಸಿದ್ದೀರ? ಅಫ್ರೋಜಾ ನಿಮ್ಮ ಹೆಸರು? ಅಫ್ರೋಜ್ ಅವರೇ, ಈಗ ಒಂದು ಏನಾದರೂ ಒಂದು ಅಪೇಕ್ಷೆ ಇಟ್ಕೊಂಡು ನೀವು ಮಾಡಿದ್ದೀರಾ. ಈಗ ಏನಂದರೆ ನೀವು ಇನ್ನೂ ಯಂಗ್ಸ್ಟರ್. ಓಕೆ. ಈಗ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ಭಾಳ ಹೆಚ್ಚುವರಿಯಾಗಿ ಹರಡ್ತಾ ಇದೆ. ಇದರ ಸಲುವಾಗಿ ತಾವು ನಮ್ಮ ಒಂದು ಮಾಧ್ಯಮದ ಮುಖಾಂತರ ಮುಖಂಡರಿಗೆ ಏನು ಮನವಿ ಮಾಡ್ಕೋತೀರಾ?
ಅದೇ ಸರ್ ನಮ್ಗೆ ನಮ್ಮೂರಿಂದ ನಮ್ ಕೆಲಸ ಏನೇನೇ ಬರ್ತವೆ ಅವೆಲ್ಲ ನಮ್ಮ ಹುಡುಗರಿಗೆ ನಮ್ ಜೊತೆಗೆ ನಾವು ನಮ್ಗೆ ಕೊಟ್ಬಿಟ್ರೆ ನಾವೇ ಮಾಡ್ಕೊಂಡು ನಮ್ಮ ಏನೇನು ಎಂಪ್ಲಾಯ್ಮೆಂಟ್ಸ್ ಏನೇನು ಇದೆ ಕೆಲಸ ಇಲ್ಲ ಅವರು ಕೆಲಸ ನಾವು ಮಾಡ್ಕೊಂಡು ಸಹೋದ್ಯೋಗ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ.